ಸ್ಯಾಂಡಲ್ವುಡ್ನಲ್ಲೀಗ ಎಲ್ಲಿ ನೋಡಿದ್ರು ಪಂಚತಂತ್ರ ಸಿನಿಮಾದೇ ಮಾತು. ಒಟ್ಟಾರೆ ಈ ಪಂಚತಂತ್ರ ಇಂಡಿಯನ್ ಸಿನಿಮಾ ಇಷ್ಟೇನಲ್ಲೇ ಹೊಸದೊಂದು ದಾಖಲೆ ಬರೀತಾ ಇದೆ. ಮೇಜರ್ ಆಗಿ ಕಾರ್ ರೇಸನ್ನು ಇಟ್ಕೊಂಡು ನಿರ್ಮಾಣವಾದಂಥ ಸಿನಿಮಾ ಇದು. ಸದ್ಯಕ್ಕೆ ನಾವೀಗ ಮೋನಿಶ್ ಅವರ ಕಾರ್ ಗ್ಯಾರೇಜ್ನಲ್ಲಿದ್ದೀವಿ. ಮೋನಿಶ್ ಅಂದರೆ ಇಂಟರ್ನ್ಯಾಷನಲ್ ಕಾರ್ ರೇಸರ್, ಪಂಚತಂತ್ರ ಸಿನಿಮಾದಲ್ಲಿ ಮೇಜರ್ ರೋಲ್ ವಹಿಸಿದ್ದಾರೆ. ಏನಂತಂದರೆ ಸದ್ಯಕ್ಕೀಗ ಪಂಚತಂತ್ರ ಸಿನಿಮಾದಲ್ಲಿ ಯೂಸ್ ಅಂತ ಕಾರು ಈ ಗ್ಯಾರೇಜ್ನಲ್ಲಿದೆ. ಕಾರ್ ಬಗ್ಗೆ ಒಂದು ಸಿನಿಮಾದ ಮೇಕಿಂಗ್ ಬಗ್ಗೆ ಏನು ಹೇಳ್ತಾರೆ ಅಂತ ಅವ್ರ ಮಾತುಗಳೆಲ್ಲ ಕೇಳೋಣ ಬನ್ನಿ. ಹಾಯ್ ಮೋನಿಶ್ ಅವರು. ಹಾಯ್. ಹೇಗಿದ್ದೀರಾ? ಎಲ್ಲ ಕಡೆ ಇಲ್ಲಿ ಈಗ ನೋಡಿದ್ರೆ ಪಂಚತಂತ್ರ ಸಿನಿಮಾದೇ ಮಾತು. ಕಾರ್ ರೇಸರ್ ಆಗಿದ್ರಿ, ಇದ್ದಕ್ಕಿದ್ದಂತೆ ಪಂಚತಂತ್ರ ಟೀಮ್ ಸೇರಿದ್ದು ಹೇಗೆ ಅಂತ? ಗ್ಯಾಂಗ್ ಸೇರಿದ್ದು ಹೇಳಬೇಕು ಅಂದರೆ ನಮ್ಮ ಸಿನಿಮಾದ ಪ್ರೊಡ್ಯೂಸರ್ ಹರಿಪ್ರಸಾದ್ ಜಯಣ್ಣ ಅವರು, ಮತ್ತು ಅವ್ರ ತಂಡ ಯಾವಾಗ ನಮಗೆ ಅಪ್ರೋಚ್ ಮಾಡಿ ಈ ಥರ ಬಲೆರೋದೊಂದು ಗಾಡಿ ರೆಡಿ ಮಾಡಬೇಕು ಅಂದರು. ಆ ಟೈಮಲ್ಲಿ ಆಫೀಸಲ್ಲಿ ಮಾತುಕತೆಗೆ ಕೂತ್ಕೊಂಡಾಗ ಎಲ್ಲೋ ರೇಸ್ ಕಾನ್ಸೆಪ್ಟ್ ಅಂದರು. ರೇಸರ್ಸ್ ಆಗಿ ಕುತೂಹಲ ಇರುತ್ತಲ್ಲ, ಸ್ಕ್ರಿಪ್ಟು ಕಾನ್ಸೆಪ್ಟ್ ಏನು ಅಂತ ಕೇಳಿದಾಗ ಆಗ ಹರಿ ಸರ್ರು ಮತ್ತು ಇಡೀ ತಂಡ ಎಕ್ಸ್ಪ್ಲೇನ್ ಮಾಡಿದ್ರು ಒಂದು ಸ್ಮಾಲ್ ಕೆಪಾಸಿಟಿಗೆ. ಆಮೇಲೆ ನಮಗೂ ಎಲ್ಲೋ ಕನೆಕ್ಷನ್ನು ಸರಿ ಬಂದಿಲ್ಲ, ಬೊಲೆರೋ ಗಾಡಿ ರೇಸು 20 ವರ್ಷದಿಂದ ಮಾಡ್ತಿರೋ ಕೆಲಸ, ಸೊ ಈ ಕಾನ್ಸೆಪ್ಟ್ ಎಲ್ಲೋ ಮ್ಯಾಚ್ ಆಗಿಲ್ಲ ಅನ್ನೋ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಕೇಳಿದ್ದಕ್ಕೆ ನಾವು ನಮ್ಮ ಹತ್ರ ವೋಕ್ಸ್ವ್ಯಾಗನ್ ಮೋಟರ್ ಸ್ಪೋರ್ಟ್ ಸ್ಪಾನ್ಸರ್ ಮಾಡಿ ರ್ಯಾಲಿ ಕಾರ್ಗಳಿತ್ತು. ಆ ರ್ಯಾಲಿ ಕಾರ್ನ ತೋರಿಸಿ ಇದು ರೇಸ್ ಕಾರ್ ಸರ್, ಇದು ರ್ಯಾಲಿ ಕಾರು, ನಿಮ್ಮ ಕಾನ್ಸೆಪ್ಟ್ ಮ್ಯಾಚ್ ಆಗ್ಬೋದು ನೋಡಿ ಅಂದಾಗ ಹರಿಪ್ರಸಾದ್ ಸರ್ ಮತ್ತು ಹೇಮಂತ್ ಪರಾಡ್ಕರ್ ಅವರು ಮತ್ತು ಇಡೀ ತಂಡ ಅಸಿಸ್ಟೆಂಟ್ ಅಮೋಲ್ ಅವರೆಲ್ಲ ಹೋಗಿ ಯೋಗರಾಜ್ ಸರ್ ಹತ್ರ ಮಾತಾಡಿ ಅದೇ ಟೈಮ್ಗೆ ಯೋಗರಾಜ್ ಸರ್ ಮೈಂಡಲ್ಲೂ ಬಂದಿತ್ತಂತೆ ಈ ಥರ. ಅವ್ರ ಯೂಟ್ಯೂಬ್ ವಿಡಿಯೋಸು ಮತ್ತು ಆ ಥರ ವಿಡಿಯೋಸ್ ನೋಡಿ ಅವ್ರಿಗೂ ಇದು ಬಂದಿತ್ತಂತೆ, ಅದೇ ಹ್ಯಾಚ್ ಬ್ಯಾಕ್ ಇಲ್ಲ ಸೆಡ್ಯಾನ್ ಗಾಡಿ ಅಂತ. ಸೊ ಕೋಇನ್ಸಿಡೆಂಟ್ಲಿ ಎಲ್ಲ ಜೊತೆ ಕೂಡ ಬಂತು. ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ವರ್ಕ್ಶಾಪಲ್ಲಿ ಫಸ್ಟ್ ಡೇ ಶೂಟಿಂಗ್, ಅದಾದಮೇಲೆ ಸೆಕೆಂಡ್ ಡೇ ಆನ್ವರ್ಡ್ಸ್ ಅಬೌಟ್ 30 days ಆಫ್ ಕಂಪ್ಲೀಟ್ ರೇಸ್ ಶೂಟಿಂಗ್. ಮತ್ತೇನು ಹೇಳಬೇಕು ಅಂದರೆ ಹಾಗೆ ಸಪೋರ್ಟ್ ಫ್ರಮ್ ವೋಕ್ಸ್ವ್ಯಾಗನ್ ಮೋಟರ್ ಸ್ಪೋರ್ಟ್ ಇಂಡಿಯಾ, ವೆರಿ ಥ್ಯಾಂಕ್ಫುಲ್ ಟು ಅ ಕಂಪ್ನಿ ಲೈಕ್ ವೋಕ್ಸ್ವ್ಯಾಗನ್. ಯಾಕೆಂದರೆ ಮ್ಯಾನುಫ್ಯಾಕ್ಚರರ್ ಆಗಿ ಮುಂದೆ ಬಂದು ಗಾಡಿ ಕೊಡೋದು ತುಂಬ ಒಂದು ಇಟ್ಸ್ ಅ ವೆರಿ ಪ್ರೆಸ್ಟೀಜಿಯಸ್ ಇಶ್ಯೂ ಫಾರ್ ಎನಿ ಮ್ಯಾನುಫ್ಯಾಕ್ಚರ್. ವೋಕ್ಸ್ವ್ಯಾಗನ್ a company which has supported us, supported me individually, so I'm very grateful to them. And Panchatantra team gunu, they have extended a lot of support. Without Volkswagen Motorsport ee gaadigalu idond polo matte namma oldies enidaro avargu ond polo, so ibburgunu ond paipoti madakke sari samavada car itto. So shooting allo ellaru enjoy madadru matte helbeku jani haag shuru aitu. ಈಗ ಟೋಟಲಾಗಿ ವಿ ಆರ್ ಪಾರ್ಟ್ ಆಫ್ ಇಟ್ ಇನ್ವಾಲ್ವ್ಡ್ ಆ್ಯಂಡ್ ಕಂಪ್ಲೀಟ್ಲಿ ಬಿಕಮ್ ಅ ಫ್ಯಾಮಿಲಿ. ಇನ್ನು ಭಟ್ರ ಸಿನಿಮಾಗಳು ಅಂದರೆ ಮೊದಲಿಂದ ನಡ್ಕೊಬಂದಂಥ ಸಿನಿಮಾಗಳೆಲ್ಲ ರೊಮ್ಯಾಂಟಿಕ್ ಹಿಟ್ ಸಿನಿಮಾಗಳು, ಈ ನಂತರ ಪಂಚತಂತ್ರ ಸಿನಿಮಾದಲ್ಲಿ ಒಂದು ಈ ಥರ ಒಂದು ರೇಸ್ ಸಿನಿಮಾ ಮಾಡ್ತಿದ್ರಿ ಅಂತ ಹೇಳಿದಾಗ ಆ ಒಂದು ಕಾನ್ಸೆಪ್ಟ್ ಕೇಳಿದ ನಿಮ್ಮ ಮೈಂಡಲ್ಲಿ ಓಡಿದ ಫಸ್ಟ್ ಥಾಟ್ ಏನು ಅಂತ? ಭಟ್ರ ಸರ್ ಆಫೀಸಿಗೆ ಕರೆದಾಗ ಇಡೀ ಸ್ಟಂಟ್ ಮಾಸ್ಟರ್ ಜಾಲಿ ಬಾಸ್ಟಿಯನ್ ಅವರು, ಪ್ರೊಡ್ಯೂಸರ್ಸ್ ಇಬ್ರು ಹರಿ ಸರ್ ಅಂಡ್ ಹೇಮಂತ್ ಸರ್, ಮತ್ತು ಸುಗ್ನಾನ್ ಸರ್ ಸಿನಿಮಾಟೋಗ್ರಾಫರ್, ಹೊಸಮನೆ ಮೂರ್ತಿ ಸರ್ ಆರ್ಟ್ ಡೈರೆಕ್ಟರ್, ಎಲ್ಲರೂ ಕೂತು ಟೇಬಲ್ ಮೇಲೆ ಕಂಪ್ಲೀಟ್ ಸ್ಕ್ರಿಪ್ಟ್ ಡಿಸ್ಕಸ್ ಮಾಡಿ ಎಕ್ಸ್ಪ್ಲೇನ್ ಮಾಡಿದಾಗ ಅನ್ನಿಸ್ತು ಮೇ ಬಿ ನಮ್ಮ ಇನ್ವಾಲ್ವ್ಮೆಂಟ್ ಜೊತೆ ಪ್ರಾಬ್ಲಿ ವಿ ಕ್ಯಾನ್ ಬ್ರಿಂಗ್ ಅವರ್ ಪ್ರೊಫೆಷನ್ ಇನ್ ಟು ದ ಸ್ಕ್ರೀನ್. ಸೊ ಪ್ರೊಫೆಷನ್ ಇನ್ ಟು ದ ಸ್ಕ್ರೀನ್ ಅಂದರೆ ನಾವು ಡೈಲಿ ಏನು ನೋಡ್ತೀವೋ ರೇಸ್ ರ್ಯಾಲಿಯಲ್ಲಿ ಆ ಮಟ್ಟಕ್ಕೆ ಲೆಟರ್ಸ್ ಪ್ರೊವೈಡ್ ದಮ್ ದ ಸಪೋರ್ಟ್ ಆ್ಯಂಡ್ ಬ್ಯಾಕಪ್ ಅನ್ನೋ ಒಂದು ಇಂಟ್ರೆಸ್ಟ್ ಬಂತು. ಸೊ ದ್ಯಾಟ್ ಈಸ್ ವೇರ್ ನಾವು ವಿ ಕಂಟಿನ್ಯೂಡ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಕ್ಯಾರಿ ಟುಕ್ ಓವರ್ ಎವ್ರಿಥಿಂಗ್ ಫ್ರಮ್ ವಾಟ್ ವಿ ಡೂ ಎವ್ರಿ ಡೇ ಟು ವಾಟ್ ಯು ವುಡ್ ಸಿ. ಸೊ ಸಿನಿಮಾ ನೀವು ಏನು ನೋಡ್ತೀರೋ ದ್ಯಾಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ವಿ ಡೂ ಎವ್ರಿ ಡೇ. ಹಾಂ, ಇನ್ನು ಕಾರ್ ರೇಸ್ ಎಲ್ಲ ಓಕೆ, ಕಾರ್ ರೇಸಲ್ಲಿ ಒಂದು 200-300 ಸ್ಪೀಡಲ್ಲೆಲ್ಲ ಕಾರ್ಗಳು ಹೋಗುತ್ತೆ, ಬಟ್ ಸಿನಿಮಾ ಅಂತ ಬಂದಾಗ ಭಾಳ ಕಷ್ಟ ಅದು ಅಂತ ಕಂಟ್ರೋಲ್ ಮಾಡೋದು. ಶೂಟಿಂಗ್ ಟೈಮ್ನಲ್ಲಿ ಯಾವ ಥರ ಕಂಟ್ರೋಲ್ ಮಾಡ್ತೀರಿ ಕಾರು ಮತ್ತು ಒಂದು ಆ ವೆದರ್ನ ಅಂತ? ನಾವು ಶೂಟಿಂಗ್ ಟೈಮ್ಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಐ ಥಿಂಕ್ ಭಟ್ರ ಸರ್ ತುಂಬ ಬೇಜಾರು ಮಾಡ್ಕೊಂಡಿರ್ಬೇಕು ಸ್ಟಾರ್ಟಿಂಗ್ 2 days. ಯಾಕೆಂದರೆ ನಾವು ನಮ್ಮ ಕಲ್ತಿರೋ ಒಂದು ಅಭ್ಯಾಸಗಳನ್ನ ಬಿಡೋದು ತುಂಬ ಕಷ್ಟ ಅಂತಾರೆ. ಅಭ್ಯಾಸಗಳು ಅಂತ ಹೇಳಿದಾಗ ನಮಗೆ ನಮ್ಮ ಟೀಮ್ ಕಡೆಯಿಂದ ಕನ್ಫರ್ಮೇಷನ್ ಬಂದಾಗ ಸೇಫ್ಟಿ ಫೀಚರ್ಸ್ ಸೇಫ್ಟಿ ಪ್ಯಾರಾಮೀಟರ್ಸ್ ಎಲ್ಲ ಇನ್ಕ್ಲೂಡಿಂಗ್ ಆ್ಯಂಬ್ಯುಲೆನ್ಸ್ ಫೈರ್ ಎಂಜಿನ್ ಎಲ್ಲ ಇದೆ ಅನ್ನೋ ಒಂದು ಒಂದು ಕಾನ್ಫಿಡೆನ್ಸ್ ಬಂದಾಗ ಮಾತ್ರ ನಾವು ರೋಲ್ ಮಾಡ್ತಿದ್ವಿ. ಅದು ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ ಇತ್ತು ಬಟ್ ನಮ್ಮ ಕಮ್ಯುನಿಕೇಷನ್ನು ಮತ್ತು ನಮ್ಮ ಮೆಥಡ್ಸಲ್ಲಿ ನಾವು ಮಾಡಿದಾಗ ಗಾಡ್ ಫಾರ್ ಸೇರ್ ವಿ ಆರ್ ವೆರಿ ಲಕ್ಕಿ ಟು ಸೇ ದಟ್ ನಮ್ಗೆ ಯಾವುದೂ ಇನ್ಸಿಡೆಂಟ್ ಆಗಲಿಲ್ಲ ಡ್ಯೂರಿಂಗ್ ದ ಫುಲ್ 30 days ಆಫ್ ಶೂಟ್.
ನಾಟ್ ಈವನ್ ಒಬ್ಬ ಸ್ಪೆಕ್ಟೇಟರ್ಗಾಗಲಿ, ಒಬ್ಬ ಪ್ರೇಕ್ಷಕಗಾಗಲಿ, ಇಲ್ಲ ನಮಗೂ ನಾನು ವಿಹಾನ್ ಅವರು, ನನ್ನ ಪಾರ್ಟ್ನರ್ ಚಂದನ್ ಅಂತ, ಮತ್ತು ಸೋನಲ್, ರಂಗಾಯಣ ರಘು ಅವರು, ಕರಿ ಸುಬ್ಬು ಅವರು, ಯಾರ್ಯಾರಿದ್ರೋ ಗಾಡಿಯಲ್ಲಿ ಯಾರಿಗೂ ಒಂಥರ ಇನ್ಸಿಡೆಂಟ್ ಫ್ರೀ ಆಯಿತು. ಆ್ಯಂಡ್ ಆ ಮಟ್ಟಕ್ಕೆ ನಾವು ಪ್ರಿಪರೇಷನ್ನ ಆ ಮಟ್ಟಕ್ಕೆ ತೊಗೊಂಡೋಗಿದ್ವಿ. ಓಕೆ, ಇನ್ನು ಕಾರ್ನ ಒಂದು 20 lakhs ಖರ್ಚು ಮಾಡಿ ಅದನ್ನು ಮಾಡಿಫೈ ಮಾಡಿದಿರಂತೆ, ಕಾರ್ ಸ್ಪೆಷಾಲಿಟಿ ಏನು, ಹೇಗಿರುತ್ತೆ ಅಂತ ಏನಾದ್ರು ತೋರಿಸ್ಕೊಡ್ಬೋದಾ? ಶೋರ್, ಡೆಫಿನೆಟ್ಲಿ. ಫೋಕ್ಸ್ ವ್ಯಾಗನ್ ಮೋಟರ್ ಸ್ಪೋರ್ಟ್ಸ್ ಅವರ ಫೋಕ್ಸ್ ವ್ಯಾಗನ್ ಪೋಲೋ ಗಾಡಿ, 1.6 liter ಎಂಜಿನ್ ಇರೋದು, ಹೋಮೊಲೊಗೇಟೆಡ್ ಫ್ರಮ್ ಫೆಡರೇಷನ್ ಆಫ್ ಮೋಟರ್ ಸ್ಪೋರ್ಟ್ಸ್ ಕ್ಲಬ್ಸ್ ಆಫ್ ಇಂಡಿಯಾ. ಅಂದರೆ ನಮಗೆ ಒಂದು ರೂಲ್ ಬುಕ್ ಕೊಡ್ತಾರೆ, ಆ ರೂಲ್ ಬುಕ್ ತಕ್ಕಂಗೆ ತಯಾರಿ ಆಗಿರೋ ಗಾಡಿಗಳು. ಪಂಚತಂತ್ರಗೆ ಇದೇ ಗಾಡಿ ಯೂಸ್ ಮಾಡಿರೋದು ವಿಹಾನ್ ಅವರ ಕಾರ್ತಿಕ್ ಕ್ಯಾರೆಕ್ಟರ್ಗೆ ಸೂಟ್ ಆಗೋ ಥರ. ನಮ್ಮ ರೇಸಿಂಗ್ ಸ್ಪೆಸಿಫಿಕೇಷನ್ಗೆ ಏನೇನಿದೆಯೋ, ಸಸ್ಪೆನ್ಷನ್ಸ್, ಟಯರ್ಸ್, ಸೀಟ್ಸ್, ಸೇಫ್ಟಿ ಎಕ್ವಿಪ್ಮೆಂಟ್, ಪ್ರೊಟೆಕ್ಷನ್, ಹೆಲ್ಮೆಟ್ಸ್, ಎಲ್ಲ ಉಪಯೋಗಕ್ಕೆ ತೊಗೊಂಡಿದ್ದೀವಿ. ನಮ್ಮ ಕಮ್ಯುನಿಕೇಷನ್ ಎಕ್ವಿಪ್ಮೆಂಟ್, ವಾಕಿ ಟಾಕೀಸ್, ಇಂಟರ್ಕಾಮ್ಸ್, ಮತ್ತು ನ್ಯಾವಿಗೇಷನ್, ಇದು ನ್ಯಾವಿಗೇಷನ್ ಎಕ್ವಿಪ್ಮೆಂಟ್, GPS, ಫೈರ್ ಎಸ್ಟಿಂಗ್ವಿಷರ್ಸ್, ಮತ್ತು ನಮ್ಮ ಸೇಫ್ಟಿ ಎಕ್ವಿಪ್ಮೆಂಟ್. ಈಗ ನೋಡಬೇಕು ಅಂದರೆ ಗಾಡಿ ಬಗ್ಗೆ ಇನ್ನೂ ಹೇಳಬೇಕು ಅಂದರೆ ಮೇನ್ ನಾವು ಚೇಂಜ್ ಮಾಡೋದು ಗಾಡಿಯ ಸಸ್ಪೆನ್ಷನ್ನು. ಸಸ್ಪೆನ್ಷನ್ ಬಂದು ಇಂಪೋರ್ಟೆಡ್ ಬರುತ್ತೆ, ಕಾಸ್ಟ್ ಇದ್ರದ್ದು ಟೋಟಲ್ ಬಿಲ್ಡ್ ಕಾಸ್ಟ್ ಅರೌಂಡ್ 15-20 lakhs ಬರ್ಬೋದು. 15-20 lakhs ಏನಕ್ಕೆ ಅಂದರೆ ಇದರ ಸಸ್ಪೆನ್ಷನ್, ಇದ್ರ ಈ ಗಾಡಿ ಸ್ಪೆಷಾಲಿಟಿ ಸಸ್ಪೆನ್ಷನ್ನು. ಯಾವುದೇ ಟೆರೇನ್, ಯಾವ ಥರ ಸರ್ಫೇಸ್ ಇದ್ರೂ ಸರ್ಫೇಸ್ ಮೇಲೆ ಡ್ರೈವ್ ಮಾಡ್ಬೋದು, ಪ್ಲಸ್ ಫಾಸ್ಟಾಗಿ ಡ್ರೈವ್ ಮಾಡ್ಬೋದು. ಮೂವ್ ಆಗಬೇಕು ಹಾಗೆ ಹೇಳ್ಕೊಂಡು ಹೋಗಬೇಕು ಅಂದರೆ ಟಯರ್ಸು ನಮಗೆ MRF ಕಡೆಯಿಂದ ಸ್ಪೆಷಲ್ಲಾಗಿ ರಬ್ಬರ್ ಕಾಂಪೌಂಡ್ಸ್, ಡರ್ಟಲ್ಲಿ ಮತ್ತು ಗ್ರಾವೆಲ್ ಅಂದರೆ ಸ್ಮೂತ್ ಡರ್ಟ್, ರಫ್ ಡರ್ಟ್, ಬ್ರೋಕನ್ ಟಾಮ್ಯಾಕ್, ಎಲ್ಲ ಥರ ಒಂದು ಕಂಡೀಷನಲ್ಲಿ ಯೂಸ್ ಮಾಡೋ ಟಯರ್ಸು. ಬಟನ್ಸ್ ಡೆಪ್ತ್ ಇರುತ್ತೆ, ರೋಡ್ ಯೂಸ್ ಮಾಡೋಂಗಿಲ್ಲ. ಹಾಗೆ ಟ್ರಾವೆಲ್ ಹಾಗೆ ಹಿಂದಕ್ಕೆ ಹೋದರೆ ನಮ್ಮ ಹಾಗೆ ಗಾಡಿ ಒಳಗಡೆ ನೋಡಬೇಕು ಅಂದರೆ ರೋಲ್ ಕೇಜ್ ಓಕೆ. ಗಾಡಿ ಬಗ್ಗೆ ಮಾತಾಡಬೇಕು ಅಂದರೆ ನಮಗೆ ಮ್ಯಾಕ್ಸಿಮಮ್ ಪ್ರೊಟೆಕ್ಷನ್ ಅಂತ ಸಿಗೋದು ಅಂದರೆ ಈರ ರೋಲ್ ಕೇಜಿಂದ. ಇದು ಕಾಂಬಿನೇಷನ್ ಆಫ್ ಪೈಪ್ಸ್, ಸ್ಪೆಷಲ್ ಮೆಟೀರಿಯಲ್, ರೆಗ್ಯುಲರ್ ಯೂಸ್ಗೆ ಅಂತ ಎಲ್ಲೂ ಯೂಸ್ ಮಾಡಲ್ಲ. ಒಂದು 9-15 ಟಾಪಲ್ಲಾದರೂ ಒಳಗಡೆ ಇರೋರಿಗೆ ಏನೂ ಆಗಲ್ಲ. ನೆಕ್ಸ್ಟ್ ಅದರಿಂದ ಮೂವ್ ಮಾಡಬೇಕು ಅಂದರೆ ನಮ್ಮ ಸೀಟ್ಸ್ ಮತ್ತು ಸೀಟ್ ಬೆಲ್ಟ್ಸ್. ನಮ್ಮ ಸೀಟ್ ಬೆಲ್ಟ್ಸ್ ಹೆಂಗೆ ಅಂದರೆ ನಾವು ಕೂತ್ಕೊಂಡ್ರೆ 4 or 5 ಪಾಯಿಂಟಿಂದ ಲಾಕ್ ಆಗುತ್ತೆ. 1, 2, 3, ಮತ್ತು 4 ಮಿನಿಮಮ್. ಸೀಟನ್ನು ಡಿಸೈನ್ ಮಾಡಿರೋದು ನಮ್ಮ ಬಾಡಿ ಸ್ಟ್ರಕ್ಚರ್ಗೆ. ಇದು ನನ್ನ ಕಾರ್ ಆಗಿರೋದ್ರಿಂದ ಈ ಸೀಟ್ನ ನನ್ನ ಬ್ಯಾಕ್ ಮತ್ತು ಬಾಟಮ್ಗೆ ಮೋಲ್ಡ್ ಮಾಡಿದ್ದಾರೆ. ಈ ಸೀಟು ನಾನ್ ಅಡ್ಜಸ್ಟೇಬಲ್, ಟೋಟ್ಲಿ ಫಿಕ್ಸ್ಡ್. ಹಾಗೆ ಮೂವ್ ಮಾಡಬೇಕು, ಹಾಗೆ ಕಂಟಿನ್ಯೂ ಮಾಡೋದು ಅಂದರೆ ನಮ್ಮ ನೆಕ್ಸ್ಟ್ ಫೈರ್ ಎಸ್ಟಿಂಗ್ವಿಷರ್ಸ್. ಈ ಗಾಡಿಯಲ್ಲಿ ಸ್ಪೆಷಲ್ಲಾಗಿ ಆಟೋಮೇಟೆಡ್ ಫೈರ್ ಎಸ್ಟಿಂಗ್ವಿಷರ್ ಸಿಸ್ಟಮ್ ಇದೆ. ಎನಿ ಟೈಮ್ ನಮ್ಗೆ ಯಾವುದಾದ್ರೂ ಹೊಗೆ ಇಲ್ಲ ಯಾವುದೋ ಫ್ಲೇಮ್ ಕಾಣಿಸ್ತು ಅಂದರೆ ಇಲ್ಲಿರೋ ಬಟನ್, ಇಲ್ಲ ಆಚೆ ಒಂದು ಬಟನ್, ಆರ್ ಆಟೋಮ್ಯಾಟಿಕ್ಲಿ ಟೆಂಪ್ರೇಚರ್ ಲೆವೆಲ್ಸ್ ಬರ್ತಿದ್ದಂಗೆ ಎಸ್ಟಿಂಗ್ವಿಷ್ ಆಗುತ್ತೆ. ಅದೇ ಥರ ಇನ್ನೊಂದು ಫೈರ್ ಎಸ್ಟಿಂಗ್ವಿಷರ್ ಇರುತ್ತೆ ನ್ಯಾವಿಗೇಟರ್ಗೋಸ್ಕರ ಸ್ಪೆಷಲ್. ಅದರಿಂದೇ ಬರಬೇಕು ಅಂದರೆ ನಮ್ಮ ರೆಗ್ಯುಲರ್ ಸೇಫ್ಟಿ ಎಕ್ವಿಪ್ಮೆಂಟ್, ಬ್ರೇಕರ್ಸ್, ಗ್ಲಾಸ್ ಬ್ರೇಕರ್ಸ್, ಸೀಟ್ ಬೆಲ್ಟ್ ಕಟರ್, ಮೂರು ಇರೋದು ಯೂಶಲಿ ಕಾರಲ್ಲಿ ಮೂರು ಇರುತ್ತೆ. ಮತ್ತು ಇನ್ನೊಂದು ಇದು ನಾವು ತುಂಬ ಇಷ್ಟಪಟ್ಟು ಆಟಾಡೋ ವಸ್ತು ಗಾಡಿಯಲ್ಲಿ ಅಂದರೆ ನಮ್ಮ ಹೈಡ್ರಾಲಿಕ್ ಹ್ಯಾಂಡ್ ಬ್ರೇಕ್. ಹ್ಯಾಂಡ್ ಬ್ರೇಕ್ ಏನಕ್ಕೆ ಅಂದರೆ ಹಿಂದೆ ವೀಲ್ ಮಾತ್ರ ಲಾಕ್ ಮಾಡ್ಬೋದು, ಮುಂದೆ ವೀಲಿಗೆ ಡ್ರೈವ್ ಇರುತ್ತೆ. ನೀವು ಯಾವ ಡ್ರಿಫ್ಟ್ಸು, ಸ್ಲೈಡ್ಸ್ ಏನು ನೋಡಿದ್ದೀರೋ ಕಾರಲ್ಲಿ ಮೂವಿಯಲ್ಲಿ, ಮೆಜಾರಿಟಿ ಆಫ್ ಇಟ್ ಇದನ್ನೇ ಯೂಸ್ ಮಾಡಿ ಮಾಡೋದು. ಅದು ಬಿಟ್ಟರೆ ನಮ್ಮ ಹೆಲ್ಮೆಟ್ಸಲ್ಲಿ ಈ ಥರ ಇಂಟರ್ಕಾಮ್ ಸೆಟ್ಸ್ ಇರುತ್ತೆ. ಇಂಟರ್ಕಾಮ್ ಸೆಟ್ಸಲ್ಲಿ ನಮಗೆ ಎಲ್ಲ ಥರ ಇನ್ಸ್ಟ್ರಕ್ಷನ್ಸ್ ಬರುತ್ತೆ, ಮತ್ತು ಡ್ರೈವರ್ ಕೋ ಡ್ರೈವರ್ಗೆ ಕಮ್ಯುನಿಕೇಷನ್ ಇರುತ್ತೆ.
ಅದು ಬಿಟ್ಟರೆ ನಮಗೆ ಈ ಥರ ವಾಕಿ ಟಾಕೀಸ್ ಯೂಸ್ ಮಾಡ್ತೀವಿ ನಾವು. ಈ ಎಕ್ವಿಪ್ಮೆಂಟ್ ಯಾವಾಗಲೂ ಕನೆಕ್ಟ್ ಆಗಿರುತ್ತೆ ಕಾರ್ಗೆ. ಎನಿ ಇನ್ಸ್ಟ್ರಕ್ಷನ್ಸ್, ಯಾವುದೇ ಥರ ಸೇಫ್ಟಿ ಆರ್ ಎನಿ ಇನ್ಸಿಡೆಂಟ್ ನಮಗೆ ರಿಪೋರ್ಟ್ ಆಗುತ್ತೆ. ರಿಪೋರ್ಟ್ ಏನಕ್ಕೆ ಅಂದರೆ ಸೇಫ್ಟಿ ಈಸ್ ಅಬ್ಸಲ್ಯೂಟ್ ಫಾರ್ ಅಸ್. ನಾವು ಯಾವತ್ತೂ ಸೇಫ್ಟಿಗೆ ಕಾಂಪ್ರಮೈಸ್ ಮಾಡಿಲ್ಲ. ಪಂಚತಂತ್ರ ವಿಷಯಕ್ಕೆ ಬಂದಾಗೂ ಹೆಮ್ಮೆಯಿಂದ ಹೇಳ್ಕೊಬೋದು, ಅದು ಆ್ಯಸ್ ಡ್ಯೂರಿಂಗ್ ದ ಫುಲ್ ಶೂಟಿಂಗ್ ಆಫ್ 30 days ನಮ್ಗೆ ಯಾವ ಇನ್ಸಿಡೆಂಟು ಆಗಿಲ್ಲ. ನೀದರ್ ನನಗೆ ಆ್ಯಕ್ಟರ್ ನಮ್ಮ ಹೀರೋ ವಿಹಾನ್ಗೆ, ನನ್ನ ಜೊತೆ ಮತ್ತು ವಿಹಾನ್ ಜೊತೆ ಫುಲ್ ಟೈಮ್ ಕೂತಿದ್ದಿದ್ದು ಸೋನಲ್ಗೆ, ಮತ್ತು ನನ್ನ ಪಾರ್ಟ್ನರ್ ಚಂದನ್ಗೆ, ಅವ್ರ ಜೊತೆ ಕೂತಿದ್ದ ರಂಗಾಯಣ ರಘು ಆ್ಯಂಡ್ ದ ಫುಲ್ ಓಲ್ಡ್ ಈಸ್ ಟೀಮ್, ಯಾರಿಗೂ ಆದರೂ ಒಂಥರ ಒಂದು ಸ್ಕ್ರ್ಯಾಚ್ ಇಲ್ಲ. ಒಂದು ಇನ್ಸಿಡೆಂಟ್ ಫ್ರೀ ಶೂಟ್ ನಡೀತು ನಮಗೆ. ಎಸ್ ಮೋನೀಶ್ ಅವರೇ, ಕಾರ್ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡಿದ್ರಿ. ನೀವು ಹೇಳ್ತಿರೋ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕಾರ್ ಎಷ್ಟೊಂದು ಅಪ್ಗ್ರೇಡೆಡು ಮತ್ತು ಎಷ್ಟೊಂದು ಕಷ್ಟ ಓಡಿಸೋದು ಅಂತ. ಇಂಥ ಒಂದು ಕಾರನ್ನು ವಿಹಾನ್ ಮತ್ತು ಸೋನಲ್ ಓಡಿಸುವಾಗ ಏನು ಭಯ ಅಂತ ಅನಿಸ್ತಾ ಆಯ್ತಾ, ಹೇಗೆ? ವಿಹಾನ್ ಅವ್ರಿಗೆ ನಾವು ಟ್ರೈನಿಂಗ್ ಕೊಟ್ಟು 20 days ನಾವೇನು ಶೂಟ್ ಮಾಡೋದು, ಫಸ್ಟ್ ಹಾಫ್ ಯೂಶಲಿ ವಿಹಾನ್ ಅವ್ರು ಫ್ರೀ ಆದಾಗ ವಿಹಾನಿಗೆ ಟ್ರೈನಿಂಗ್ ಮಾಡ್ತಿದ್ರಿಂದ ನಮ್ಗೆ ಭಯ ಅನ್ನಿಸ್ತಿರಲ್ಲ. ಬಟ್ ಸೋನಲ್ಲು ಮತ್ತು ರಂಗಾಯಣ ರಘು ಅವರು ಇದ್ದಾಗ ನ್ಯಾವಿಗೇಟರ್ ಸೀಟಲ್ಲಿ, ಯಾಕೆಂದರೆ ಯೂಶ್ವಲ್ಲಾಗಿ ನ್ಯಾವಿಗೇಟರ್ಸ್ ತುಂಬ ಪ್ರೊಫೆಷ್ನಲ್ ಆಗಿರ್ತಾರೆ, ಆ್ಯಂಡ್ ಅವ್ರಿಗೆ ಆ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದರೆ ನಾವು ಇದು ಈ ಜಾಬ್ ಮುಗಿಸ್ಲೇಬೇಕು ಅಂತ, ಫಿನಿಶ್ ತಲುಪಲೇಬೇಕು ಅನ್ನೋ ಒಂದು ಕಾನ್ಸೆಪ್ಟ್. ಇಲ್ಲಿ ಫಿನಿಶ್ ಅನ್ನೋ ಕಾನ್ಸೆಪ್ಟ್ ತುಂಬ ದೂರ ಆಯಿತು. ಸೊ ಅವ್ರುಗಳನ್ನ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಹೊರತು ಡ್ರೈವಿಂಗ್ ಸೀಟಲ್ಲಿ ಇರೋರ್ನ ಯಾರನ್ನೂ ಅಷ್ಟೊಂದು ಒಂಥರ ಭಯ ಅನ್ನಿಸ್ಲಿಲ್ಲ. ಯಾಕೆಂದರೆ ನಾವು ಯೂಶ್ವಲಾಗಿ ಆರ್ಟಿಸ್ಟ್ಗೇನೋ ಆಗಬಾರ್ದು ಅನ್ನೋ ಒಂದು ಇದಿರುತ್ತೆ. ಆ್ಯಂಡ್ ನಮಗೆ ನಾನು ಎಕ್ಸ್ಪ್ಲೇನ್ ಮಾಡಿದಾಗ ಸೇಫ್ಟಿ ಬಗ್ಗೆ ಅಷ್ಟೊಂದು ಕನ್ಸರ್ನ್ ತೊಗೊಂಡಾಗ ನ್ಯಾವಿಗೇಟರ್ ಸೇಫ್ಟಿ ಇಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಇನ್ನು ಈ ಸಿನಿಮಾದಲ್ಲಿ ಯಾವ್ದಾದ್ರು ರಿಸ್ಕ್ ಅನ್ಸೋದಂಥ ಯಾವ್ದಾದ್ರು ಇನ್ಸಿಡೆಂಟ್ಸ್ ಇದೆಯಾ ಅಥವಾ ಯಾವ್ದಾದ್ರು ಸನ್ನಿವೇಶ ಇದೆಯಾ ಅಂತ? ರಿಸ್ಕ್ ತೊಗೊಂಡಿದ್ದ ಇನ್ಸಿಡೆಂಟ್ ಅಂತ ಯಾವುದೂ ಅನ್ನಿಸ್ಲಿಲ್ಲ. ಯಾಕೆಂದರೆ ನಾವು ಓಡಿಸೋ ಡೈಲಿ 300-400 kilometers ರ್ಯಾಲಿಯಲ್ಲಿ ತೊಗೊಳ್ಳೋಷ್ಟು ರಿಸ್ಕ್ ನಾವೆಲ್ಲೂ ಶೂಟಿಂಗಲ್ಲಿ ತೆಗ್ದಿಲ್ಲ. ಬಟ್ 2-3 ಇನ್ಸಿಡೆಂಟ್ ಎಲ್ಲಿ ಜ್ಞಾಪಕವಾಗಿರುತ್ತೆ ಅಂದರೆ, ಒಂದು ಸೀನು ವಿಹಾನ್ ನಮ್ಮ ವಿಹಾನ್ ಅವರ ಫ್ರೆಂಡ್ ಗಾಡಿ ಒಬ್ಬರು ಟ್ರ್ಯಾಕ್ ಮೇಲೆ ಬಂದು ಅಡ್ಡ ಬರುತ್ತೆ. ಆ ಅಡ್ಡ ಬಂದಾಗ ಈ ಕಾರು ಆ ಕಾರ್ದು ಟೈಮ್ ಮ್ಯಾಚ್ ಆಗಬೇಕು. ಅದು ಒಂದೇ ಶಾರ್ಟ್ನ ಆಲ್ಮೋಸ್ಟ್ 4 hours ಏನೋ ತೆಗ್ದಿದ್ದೀವಿ. ಅದು ಬಿಟ್ಟರೆ ಕುಂತಿ ಬೆಟ್ಟದಲ್ಲಿ ಕಾರ್ನ ಬೆಟ್ಟದಿಂದ ಇಳಿಸೋದು ಒಂದು ಸೀಕ್ವೆನ್ಸ್ ಇದೆ. ಆ ಸೀಕ್ವೆನ್ಸ್ ಅದು ಎಲ್ಲರಿಗೂ ನೋಡೋಕ್ಕೆ ರಿಸ್ಕ್ ಅನ್ನಿಸ್ತು. ನಮಗೆ ಪ್ಲ್ಯಾನ್ ಅಂದರೆ ನಾವು ಪ್ಲ್ಯಾನ್ ಯಾರಿಗೂ ಹೇಳಿರಲಿಲ್ಲ. ನನ್ನ ಟೀಮ್ ಏನಿದೆಯೋ ಅವ್ರ ಜೊತೆ ಡಿಸ್ಕಸ್ ಮಾಡಿ ನಾವು ಎಕ್ಸಿಕ್ಯೂಟ್ ಮಾಡಿದ್ರಿಂದ ಅವ್ರಿಗೆ ಬಹುಶಃ ಎಲ್ಲರಿಗೂ ಅದು ರಿಸ್ಕಿ ಅನ್ನಿಸ್ತು. ಬಟ್ ನಮಗೆ ತುಂಬ ಈಸಿಯಾಗೋಯ್ತು. ಇನ್ನು ಭಟ್ರು ಏನಾದರೂ ಕಾರ್ ಓಡಿಸಿ ಏನಾದರೂ ಟ್ರೈ ಮಾಡ್ರಂತ ದುಸ್ಸಾಹಸಕ್ಕೆ ಏನಾದರೂ ಕೈ ಹಾಕಿದ್ರೆ ಹೇಗೆ? ಇವತ್ತಿನವರೆಗೂ ಟ್ರೈ ಮಾಡಿಲ್ಲ. ಬಹುಶಃ ಪಿಕ್ಚರ್ ರಿಲೀಸ್ ಆದಮೇಲೆ ಟ್ರೈ ಮಾಡ್ಬೋದು, ಯಾಕೆಂದರೆ ಯಾರೂ ರಿಸ್ಕ್ ತೊಗೊಳಕ್ಕೆ ರೆಡಿ ಇರಲಿಲ್ಲ. ಹಂಗಂತ ಯಾರೂ ಆ ಥರ ಒಂಥರ ಅಜೋಶಿಂದ ಎಲ್ಲ ಮಾಡಲೇಬೇಕು ಅಂತ ಒಳ್ಳೆ. ಯಾಕೆಂದರೆ ಎಲ್ಲರಿಗೂ ನಮ್ಮ ವರ್ಕ್ ಪ್ರೊಸೀಜರ್ ಪ್ಲಸ್ ಟೀಮ್ದು ವರ್ಕ್ ಪ್ರೊಸೀಜರ್ ಹೆಂಗೆ ಅಂತ ಗೊತ್ತಿತ್ತು. ಯಾಕೆಂದರೆ ಎಲ್ಲರೂ ಸೇಫ್ಟಿ ಅಂತ ಮಾತಾಡ್ತಿದ್ದಾಗ ಯಾರೂ ಆ ಥರ ರಿಸ್ಕ್ ತೊಗೊಳಕ್ಕೆ ಮುಂದೆ ಬರಲಿಲ್ಲ. ಇನ್ನು ಕೊನೆಯದಾಗಿ, ಇದೇ 29 ನಾಳಿದ್ದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನೀವು ಒಬ್ಬ ಸಿನಿಮಾ ತಂಡದವರಾಗಿ ಸಿನಿಮಾನ ಮೇಕಿಂಗ್ ನೋಡಿರ್ತೀರ, ಸಿನಿಮಾನೂ ನೋಡಿರ್ತೀರ ಆಲ್ಮೋಸ್ಟು. ನೀವು ನೋಡಿದಂಗೆ ಪಂಚತಂತ್ರ ಯಾವ ರೀತಿ ಇರುತ್ತೆ, ಜನರಿಗೆ ಯಾವ ರೀತಿ ಮನೋರಂಜನೆ ಕೊಡುತ್ತೆ ಅಂತ? ನೀವು ಹೇಳ್ದಂಗೆ ಇದೇ 29 ರಿಲೀಸ್ ಆಗ್ತಾ ಇದೆ. ಫ್ಯಾಮಿಲಿ ಎಂಟರ್ಟೈನರ್, ಎಲ್ಲ ಏಜಿನ ವ್ಯಕ್ತಿಗಳು ಬಂದು ನೋಡ್ಬೋದು, ವೀಕ್ಷಿಸ್ಬೋದು. ನಿಮಗೆ ಥ್ರಿಲ್ಲಿಂಗ್ ಅನ್ಸೋದು ಅಫ್ಕೋರ್ಸ್ ಸೆಕೆಂಡ್ ಹಾಫ್ ರೇಸಿಂಗ್ ಇನ್ವಾಲ್ವ್ಮೆಂಟ್ ಇರೋದ್ರಿಂದ. ಬಟ್ ನೋಡಿ, ಬನ್ನಿ, ಮಜಾ ಮಾಡಿ. ಬಟ್ ನಾವು ಮಾಡಿರೋ ಈ ಕೆಲಸನ ರೋಡ್ ಮೇಲೆ ಮಾಡಬೇಡಿ ಅನ್ನೋದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ ಮೋನೀಶ್ ಸರ್, ಥ್ಯಾಂಕ್ ಯು ಪಂಚತಂತ್ರದ ಕಾರಿನ ಬಗ್ಗೆ, ಇಷ್ಟೊಂದು ಸ್ಪೆಷಾಲಿಟಿ ಬಗ್ಗೆ ನಮಗೆ ತಿಳಿಸ್ಕೊಟ್ಟಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿರಲ್ಲ, ಇದಿಷ್ಟು ಪಂಚತಂತ್ರ ಕಾರಿನ ಸ್ಪೆಷಾಲಿಟಿ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್, ಹೊಸಕೋಟೆ ಜೊತೆ ಲೋಕೇಶ್ ಬಸ್ ನ್ಯೂಸ್, ಬೆಂಗಳೂರು.